ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕ್ಷಾಗ ಹೈಕಮಾಂಡಿಂದ ಸಿಕ್ಕಿದ ಶಾಕಿಂಗ್ ಸಂದೇಶ ಕರ್ನಾಟಕ ಕೈ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಸುತ್ತಿದ್ದು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಹೊರಗಡೆ ಬ್ಲಾಸ್ಟ್ ಆಗದಿದ್ರೂ ಕೂಡ ಕೈ ಒಳಗಡೆ ಏನಾಗ್ತಾ ಇದೆ ಅನ್ನೋದರ ಸ್ಪಷ್ಟ ಸುಳಿವು ಈಗ ಮಹತ್ವದ ಬೆಳವಣಿಗೆಯಲ್ಲಿ ಹೊರಗಡೆ ಬರ್ತಾ ಇದೆ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರು ಈಗಾಗಲೇ ನಾವು ವರದಿ ಮಾಡಿದ್ವಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಗ್ ರಿಲೀಫ್ ಸುಪ್ರೀಂ ಕೋರ್ಟ್ ಮೂಲಕ ಸಿಗ್ತಾ ಇದ್ದ ಹಾಗೆ ಅವರ ಟಾರ್ಗೆಟ್ ತಲುಪೋ ನಿಟ್ಟಿನಲ್ಲಿ ದಾರಿ ಹೇಗೆ ಕ್ಲಿಯರ್ ಆಗ್ತಿದೆ ಪ್ರಯತ್ನ ಹೇಗೆ ಜಾಸ್ತಿ ಆಗ್ತಿದೆ ವೇಗ ಹೇಗೆ ಹೆಚ್ಚಿಸ್ಕೊಳ್ತಿದ್ದಾರೆ ಇದ್ದೇ ದೊಡ್ಡ ಆಡೆತನೇ ಇದಲ್ವಾ ಜೈಲಿಗೆ ಹೋಗಿ ಬಂದವರು ಕೇಸು ಶುದ್ಧ ಹಸ್ತರಲ್ಲ ಇಮೇಜ್ಗೆ ಸಂಬಂಧಪಟ್ಟಂತೆ ಶತ್ರುಗಳಿಗೆ ಅಸ್ತ್ರವಾಗ್ತಾಯಿತ್ತು ಸೊ ಅಲ್ಲಿ ಈಗ ಕ್ಲಿಯರ್ ಮಾಡ್ಕೊಂಡಿರೋದು ಬಿಗ್ ರಿಲೀಫ್ ಸಿಕ್ಕಿರೋದು ಡಿ ಕೆ ಶಿವಕುಮಾರ್ ಇನ್ನು ಹೆಜ್ಜೆ ಹಿಂದಿಡೋ ಮಾತೇ ಇಲ್ಲ ನಾನು ಸಿ ಎಂ ಆಗೇ ಆಗ್ತೀನಿ ಆರು ತಿಂಗಳು ಒಳಗಡೆ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಅದು ಕೈಪಾಳಿದಲ್ಲಿರೋ ಎಲ್ರಿಗೂ ಗೊತ್ತಿರೋ ವಿಚಾರ ಕರ್ನಾಟಕ ರಾಜಕೀಯ ವಲಯದಲ್ಲಿ ಈಗ ಸದ್ದು ಮಾಡ್ತಿರೋ ವಿಚಾರವೇ ಅದು ಆದರೆ ಹೈಕಮಾಂಡ್ ನಿರ್ಧಾರ ಏನು ನಿಜಕ್ಕೂ ಮುಖ್ಯಮಂತ್ರಿ ಕುರ್ಚಿಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಸಂಧಾನ ಒಪ್ಪಂದ ಎಲ್ಲ ಆಯ್ತಲ್ಲ ಅದಾದಮೇಲೆ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನವರು ಕೂತರು ಬಹಳ ನಾಲ್ಕೈದು ದಿನಗಳ ಜಟಾಪಟಿ ಹಗ್ಗ ಜಗ್ಗಾಟಗಳ ಬಳಿಕ ಸೊ ಈಗ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸೀಕ್ರೆಟ್ ಹೊರಗಡೆ ಬರ್ತಾ ಇದೆ ಮುಖ್ಯಮಂತ್ರಿ ಕುರ್ಚಿ ಸಿ ಬದಲಾವಣೆ ನಿಶ್ಚಿತ ಅನ್ನುವಂಥ ವಿಚಾರ ಯಾವಾಗತ್ತೆ ಎಷ್ಟು ದಿನಗಳಲ್ಲಾಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಡಿ ಕೆ ಕ್ಯಾಂಪ್ ಒಳಗಡೆ ಮತ್ತು ಕೂಗೆದ್ದಿದೆಯಲ್ಲ ಮುಂದಿನ ಸಿ ಎಂ ಆದಷ್ಟು ಬೇಗ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅವ್ರ ಬೆಂದಿಗೂ ಶಾಸಕರಿದ್ದಾರೆ ಎಲ್ಲ ರೀತಿಯ ಬಲ ಇದೆ ಈ ಸರ್ಕಾರ ಬರೋದಕ್ಕೆ ಪ್ರಮುಖ ಕಾರಣ ಅವರು ಅನ್ನೋ ರೀತಿಯಲ್ಲಿ ಸಂದೇಶ ಮಾಡಿಸೋ ಕೆಲಸ ಶುರುವಾಗಿದೆಯಲ್ಲ ಡಿ ಕೆ ಆಪ್ತ ವಲಯದಲ್ಲಿ ಹೇಳಿಕೊಂಡಿದ್ದಾರೆ ಅಂತ ಆಗಾಗ ವರದಿಯಾಗಿರೋದು ಕೆಲವು ಜರ್ನಲಿಸ್ಟ್ಗಳ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನೋ ಥರದ ರಿಪೋರ್ಟ್ಗಳು ಓಡಾಡಿವೆ ಅದಾದ ಮೇಲೆ ಸಿದ್ದು ಕ್ಯಾಂಪಲ್ಲಿ ಕಿಡಿ ಹೊತ್ಕೊಳ್ತು ಇನ್ನು ಒಂದು ವರ್ಷದ ಒಳಗಾಗಿ ನಾನು ಆ ಕುರ್ಚಿ ಮೇಲೆ ಕೂರ್ತೀನಿ ಅನ್ನೋ ರೀತಿಯಲ್ಲಿ ಪ್ರಯತ್ನ ಶುರುವಾಗಿದೆ ಅನ್ನೋ ಸುದ್ದಿ ಆಗಾಗ ಆಗಾಗ ಡಿ ಕೆ ಕ್ಯಾಂಪಿನ ಹೊರಗಡೆ ಬರ್ತಾ ಇದೆ ಇದರ ನಡುವೆ ಈಗ ರಾಜಣ್ಣನವರು ಆಡಿರೋ ಮಾತಿದೆಯಲ್ಲ ಮಹದೇವಪ್ಪನವರು ಆದಮೇಲೆ ಸಿ ಮಹದೇವಪ್ನವರ ಬಿಗ್ ಸ್ಟೇಟ್ಮೆಂಟ್ ಬಳಿಕ ರಾಜನ್ ಅವರ ಸ್ಟೇಟ್ಮೆಂಟ್ ಮಹದೇವಪ್ಪನವರು ದಲಿತ ಸಿ ಎಂ ದಾಳ ಉರುಳಿಸಿದ್ದಾರೆ ಫಸ್ಟ್ ಟೈಮ್ ಏನಲ್ಲ ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ರಿಲೀಫ್ ಸಿಗ್ತಾ ಇದ್ದ ಹಾಗೆ ಶುರುವಾಗಿರೋದ್ರಿಂದ ಅಲ್ಲಿ ಆ್ಯಕ್ಷನ್ ಎಲ್ಲಿ ರಿಯಾಕ್ಷನ್ ಅನ್ನೋದು ಗೊತ್ತಾಗ್ತಿದೆ ಹೈಕಮಾಂಡ್ ಮಟ್ಟದಲ್ಲಿ ಏನು ನಡೀತು ಡಿ ಕೆ ಮೂಲಕ ಅದಕ್ಕೇನು ರಿಯಾಕ್ಷನ್ ಬರ್ತಾ ಇದೆ ಅನ್ನೋದನ್ನು ಯಾರಾದರೂ ಅರ್ಥ ಮಾಡ್ಕೊಳ್ಬಹುದು ಸೊ ಮಹದೇವಪ್ಪನವರು ಓಟ್ ಹಾಕಿದವರು ಓಟ್ ಇರೋದು ಅಂದರೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ಇರೋದು ದೊಡ್ಡ ಸಮುದಾಯವಾಗಿರೋದು ನಮ್ಮದು ಆದರೆ ಅಧಿಕಾರ ಅನುಭವಿಸ್ತಿರೋರು ಇನ್ಯಾರೋ ಅನ್ನೋ ರೀತಿಯಲ್ಲಿ ತೀಬಿತು ಇನ್ನು ನಾವು ಬಿಡಲ್ಲ ಈಗಾಗಲೇ ತಪ್ಪು ಮಾಡಿಬಿಟ್ಟಿದ್ದೀವಿ ಇನ್ನು ಬಿಡೋಲ್ಲ ಅನ್ನೋ ಸಂದೇಶ ರಾಮ ಈಗ ರಾಜಣ್ಣವ್ರು ನೇರ ನೇರ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಬದಲಾವಣೆ ಆಗಬೇಕಂದ್ರೆ ಪರಮೇಶ್ವರ್ ಅವ್ರು ಕೂರ್ತಾರೆ ಕುರ್ಚಿಲಿ ಅಂತ ಸೋ ಡಿ ಕೆ ಅವರ ಪ್ರಯತ್ನಕ್ಕೆ ಬ್ರೇಕ್ ಹಾಕೋದು ಇದೆಲ್ಲ ಸ್ಟೇಟ್ಮೆಂಟ್ಗಳು ಸಿಡಿತಿರೋದ್ರ ಹಿಂದಿನ ವಿಚಾರ ಎಲ್ರಿಗೂ ಗೊತ್ತದು ಇವತ್ತು ಶುರುವಾಗಿರೋದೇನಲ್ಲ ಬಟ್ ಮುಖ್ಯಮಂತ್ರಿ ಬದಲಾಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆಗೆ ಕ್ಲಾರಿಟಿ ಸಿಕ್ತಿದೆ ಸಿದ್ದು ಕ್ಯಾಂಪ್ನ ಆಪ್ತರ ಮಾತಲ್ಲೇ ಏನು ಹೇಳ್ತಾರೆ ರಾಜಣ್ಣವರು ಸಿದ್ದರಾಮಯ್ಯವರೇ ಇರಲಿ ಅನ್ನೋದು ಎಲ್ಲರೂ ಬಯಸೋದು ಎಲ್ಲ ಶಾಸಕರ ಬಹುತೇಕರ ಆಶಯ ಅದೇ ಆದರೆ ಬದಲಾವಣೆ ಮಾಡ್ತಾರೆ ಅಂದರೆ ಪರಮೇಶ್ವರ್ ಅವ್ರಿಗೆ ಎಲ್ಲ ಅರ್ಹತೆ ಇದೆ ದಲಿತ ಸಿ ಎಮ್ಮೆ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಮುಂದಾಗಲಿ ಸಿ ಎಮ್ ಯಾರು ಬೇಡ ಅಂತಾರೆ ಆದರೆ ದಲಿತ ಸಿ ಎಮ್ ಕೇಳೋ ವಿಚಾರದಲ್ಲಿ ಯಾರ ಆಕ್ಷೇಪನು ಬರಬಾರ್ದು ಅದು ನಮ್ಮ ಹಕ್ಕು ಮತ್ತು ಕರ್ನಾಟಕದಲ್ಲಿ ಒಗ್ಗಟ್ಟಿನಿಂದ ಆ ಕೆಲಸ ಮಾಡಿರುವಾಗ ಸರ್ಕಾರ ತರುವಲ್ಲಿ ಸಮುದಾಯ ಬಲ ಕೊಟ್ಟಿರುವಾಗ ಈ ಕೂಗು ಮೊಳಗದೇ ಬೇರೆ ಅವಕಾಶವೇ ಇಲ್ಲ ಇವತ್ತು ಕೇಳಿದ್ರೆ ಸಂಜೆನೇ ಸಿ ಎಮ್ ಕೊಟ್ಟುಬಿಡೋಲ್ಲ ಸೊ ನಾವು ಪ್ರಯತ್ನ ಶುರು ಮಾಡಿಬಿಟ್ಟಿದ್ದೀವಿ ಆ ಕುರ್ಚಿ ಬದಲಾವಣೆ ಆಗುತ್ತೆ ನಾಯಕತ್ವ ಅನ್ನೋದಾದರೆ ಪರಮೇಶ್ವರ್ ಅವರೇ ಆಗಬೇಕು ದಲಿತ ಸಿ ಎಮ್ ಅನ್ನುವಂಥ ಕೂಗನ್ನು ಮೊಳಗಿಸಿದ್ದಾರೆ ನೇರ ನೇರ ಸೊ ಸಿದ್ದು ಕ್ಯಾಂಪ್ನ ಆಪ್ತ ನಾಯಕರುಗಳೇ ಈ ಬದಲಾವಣೆ ವಿಚಾರವನ್ನು ಇಷ್ಟು ಓಪನ್ ಆಗಿ ಮಾತಾಡೋಕೆ ಶುರು ಮಾಡಿದ್ದಾರೆ ಅಂದರೆ ಸಿ ಎಂ ಕುರ್ಚಿಯಲ್ಲಿ ಮತ್ತೊಬ್ಬರನ್ನು ಕೂರಿಸೋದು ಫಿಕ್ಸು ಬಟ್ ಅದು ಯಾರಾಗಬೇಕು ಅನ್ನೋದನ್ನಾದರೂ ಅಟ್ಲೀಸ್ಟ್ ತಮ್ಮ ಕ್ಯಾಂಪೇ ಡಿಸೈಡ್ ಮಾಡಬೇಕು ಅನ್ನೋ ಥರದ ಪ್ರಯತ್ನ ಶುರು ಆದಂಗೆ ಕಾಣಿಸ್ತಾ ಇದೆ ಈಗ ಕೊನೆಗೆ ಹೀಗೂ ಆಗ್ಬಹುದು ಜಟಾಪಟಿ ಜೋರಾದಾಗ ಯಾರು ಬೇಡ ಸಿ ಎಮ್ದು ಇವತ್ತು ಮಾದೇವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಇದೇ ದಲಿತ ಸಿಎಂ ಮೊದಲೇನೂ ಕೂಡ ನಾವು ಪ್ರಸ್ತಾಪ ಮಾಡಿದ್ದು ಆದರೆ ಚುನಾವಣೆ ಇರೋದ್ರಿಂದ ಯಾವುದೇ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬಾರದು ಅಂತ ಹೇಳಿ ಸ್ವಯಂವಾಗಿ ನಾವೇನೇ ಸ್ವಯಂ ಶಿಸ್ತನ್ನು ಹಾಕೊಂಡಿದ್ದೇವೆ ಚುನಾವಣೆ ಕಳೆದ ಮೇಲೆ ಆ ಸಿಎಂ ಸಿದ್ದರಾಮಯ್ಯ ಇರೋವರೆಗೂ ಸಿದ್ದರಾಮಯ್ಯವರು ಆಮೇಲೆ ದಲಿತ ಸಿಎಂ ಅಂತ ಹೇಳಿ ಒಂದು ಅನಿಸಿಕೆ ಎಲ್ಲರಲ್ಲೂ ಇದೆ ಅದಕ್ಕೆ ನಾವು ಒತ್ತನ್ನು ಚುನಾವಣೆ ಕಳೆದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪಗಳು ಮಾಡ್ತೀವಿ ಸಿದ್ದರಾಮಯ್ಯ ಇರಬೇಕು ಅಂತ ಬಹಳಷ್ಟು ಶಾಸಕರ ಜನರ ಅಪೇಕ್ಷೆ ಆದರೆ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಅವ್ರು ತಗೋತಾರೆ ಹೊರಗಡೆ ಏನು ಕಾಣಿಸ್ತಾ ಇದೆಯೋ ಅಷ್ಟೇ ಅಲ್ಲ ಸದ್ದಿಲ್ಲದೆ ಸಿ ಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ ಹೈಕಮಾಂಡ್ ಮೂಲಕವೂ ಒಂದಿಷ್ಟು ಸಂದೇಶ ಬಂದು ತಲುಪಿರುವ ಹಾಗೆ ಕಾಣಿಸ್ತಾ ಇದೆ ಡಿ ಕೆ ಪ್ರಯತ್ನ ಜೋರಾಗಿದೆ ಎಲೆಕ್ಷನ್ ಮುಗಿತಿದ್ದ ಹಾಗೆ ಲೋಕಸಮರ ಮುಗಿತಾ ಇದ್ದ ಹಾಗೆ ಕರ್ನಾಟಕ ಕೈ ಪಾಳ್ಯದಲ್ಲಿ ಬಿಗ್ ಟ್ವಿಸ್ಟ್ ಸಿಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋದೀಗ ಕೈ ಪ್ರಭಾವಿಗಳ ಮೂಲಕವೇ ಹೊರಗೆ ಬರ್ತಿರೋ ವಿಚಾರ ಅದರಲ್ಲೂ ಈಗ ಸತೀಶ್ ಜಾರಕಿಹೊಳಿ ಅವರ ಹೇಳಿಬಿಟ್ಟಿದ್ದಾರಲ್ಲ ಸದ್ಯಕ್ಕೆ ನಾವು ಸುಮ್ಮನೆ ಇದ್ದೀವಿ ಎಲೆಕ್ಷನ್ ಮುಗಿಲಿ ಅಂತ ಆಮೇಲೆ ಡಿ ಸಿ ಎಂ ಪಡ್ಕೊಳ್ಳೋದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಮೇಲೂ ಕಂಡಿಟ್ಟಿದ್ದಾರೆ ಹಾಗಾಗಿ ಅಷ್ಟು ಸಲೀಸಿಲ್ಲ ಅನ್ನೋದು ಗೊತ್ತಾಗ್ತಿದೆ ಇತ್ತ ಲೋಕ ಸಮರಕ್ಕೆ ಸಂಬಂಧಪಟ್ಟಂತೆ ಬಿ ಕೆ ಹರಿಪ್ರಸಾದ್ ಏನು ಹೇಳ್ತಿದ್ದಾರೆ ಸಿ ಎಮ್ ಡಿ ಸಿ ಎಮ್ ಸೇರಿ ಇಪ್ಪತ್ತೆಂಟು ಗೆಲ್ಸ್ಕೊಂಡು ಬರ್ತಾರೆ ಕೆಲಸ ಇನ್ನೂ ಮಾಡಬೇಕಾಗಿದೆ ಆದರೆ ಬರೀ ಕ್ಯಾಂಡಿಡೇಟ್ಸ್ನ ಫೈನಲ್ ಮಾಡೋ ಕಡೆ ಮಾತ್ರ ಗಮನ ಹರಿಸ್ತಾ ಇದೆ ಕಾಂಗ್ರೆಸ್ ತಯಾರಿ ಸಾಕಾಗಿಲ್ಲ ಎಲ್ಲ ಕಡೆ ಇನ್ನೂ ಕೆಲಸ ಸಂಘಟನೆ ಎಲೆಕ್ಷನ್ಗೋಸ್ಕರ ಮಾಡಬೇಕಾದ ರಣತಂತ್ರಗಳು ಇನ್ನೂ ಜಾಸ್ತಿ ಆಗಬೇಕಾಗಿದೆ ಇಬ್ಬರು ಗೆಲ್ಲಿಸ್ಕೊಂಡು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರಂತೂ ಎರಡೆರಡು ಜವಾಬ್ದಾರಿ ಹೊತ್ತಿದ್ದಾರೆ ಉಪಮುಖ್ಯಮಂತ್ರಿಗಳೂ ಆಗಿದ್ದಾರೆ ಪಕ್ಷದ ಅಧ್ಯಕ್ಷರು ಆಗಿದ್ದಾರೆ ಹೆಚ್ಚು ಜವಾಬ್ದಾರಿ ಇದೆ ಅವ್ರಿಗೆ ಅನ್ನುವ ಮೂಲಕ ಪಕ್ಷದಲ್ಲಿ ಈ ಎಲೆಕ್ಷನ್ ಎದುರಿಸೋದಕ್ಕೆ ತಯಾರಿಗಳಾಗಿಲ್ಲ ಅನ್ನೋ ಮಟ್ಟಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಸೊ ಅಂದುಕೊಂಡಂಗೆ ಸೀಟ್ಸ್ ಬರದೇ ಹೋದರೆ ಅದರ ಹೊಣೆಯನ್ನು ಯಾರು ಹೊರಬೇಕಾಗತ್ತೆ ಮತ್ತು ನಾಯಕತ್ವದ ಬದಲಾವಣೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು